ಈ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ हेलो वेलकम बैक टू माय चैनल ನಾನು ಈಜಿ ಆಗಿ ಚಾಕ್ಲೇಟ್ ಕೇಕ್ ನ ಮನೆಯಲ್ಲೇ ಹೇಗ್ ಮಾಡ್ಕೋಬಹುದು ಬರ್ಥಡೇ ಕೇಕ್ ನ ಮನೆಯಲ್ಲೇ ಹೇಗ್ ಬೇಕ್ ಮಾಡ್ಕೋಬಹುದು ಅಂತ ಶೇರ್ ಮಾಡ್ತಾ ಇದೀನಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿನ್ನೋದಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಬೇಕರಿಯಿಂದ ತಂದಿದ್ದೀವೇನೋ ಅನ್ನೋಷ್ಟು ಚೆನ್ನಾಗಿರುತ್ತೆ ನಾನು ಇಲ್ಲಿ ವೆಟ್ ಮತ್ತೆ ಡ್ರೈ ಇಂಗ್ರೀಡಿಯಂಟ್ಸ್ ಅಂತ ಡಿವೈಡ್ ಮಾಡ್ಕೊಂಡಿರೋದ್ರಿಂದ ತುಂಬಾನೇ ಈಸಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಇಂಗ್ರೀಡಿಯಂಟ್ಸ್ ತೋರಿಸಿಲ್ಲ ನಾನು ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಇಂಗ್ರೀಡಿಯೆಂಟ್ಸ್ ಇಂಗ್ರೀಡಿಯೆಂಟ್ಸ್ ನ ನಾನು ವೆಟ್ ಮತ್ತೆ ಡ್ರೈ ಇಂಗ್ರೀಡಿಯೆಂಟ್ಸ್ ಅಂತ ಡಿವೈಡ್ ಮಾಡ್ಕೊಂಡಿದ್ದೀನಿ ಇವಾಗ ವೆಟ್ ಇಂಗ್ರೀಡಿಯೆಂಟ್ಸ್ ನ ಒಂದು ಬೌಲ್ ಅಲ್ಲಿ ಹಾಕೊಳ್ಳೋಣ ಎರಡು ಮೊಟ್ಟೆ ಹಾಕೋತಾ ಇದ್ದೀನಿ ನಾನು ಎರಡು ಎಗ್ ತಗೊಂಡು ಬೀಟ್ ಮಾಡ್ಕೋತಾ ಇದ್ದೀನಿ ಎಗ್ ಬೀಟ್ ಆದ್ಮೇಲೆ ಇದಕ್ಕೆ ಸಕ್ಕರೆ ಹಾಕೋತೀನಿ ಎರಡು ಕಪ್ ಸಕ್ಕರೆ ಬೇಕಾಗುತ್ತೆ ಸಕ್ಕರೆ ಇವಾಗ ಮೊಟ್ಟೆನಲ್ಲಿ ಕರಗುತ್ತೆ ಬೇಕಂದ್ರೆ ನೀವು ಬ್ಲೆಂಡ್ ಮಾಡ್ಕೋಬಹುದು ಮಿಕ್ಸಿ ಜಾರ್ ಅಲ್ಲಿ ಟೈಮ್ ಇದೆ ಅಂತ ಅಂದ್ರೆ ಇಲ್ಲೇ ಕರಗುತ್ತೆ ಸಕ್ಕರೆ ಸೊ ನಾನು ಇಲ್ಲೇ ಹಾಕೋತಾ ಇದ್ದೀನಿ ಎರಡು ಮೊಟ್ಟೆ ಆದ್ಮೇಲೆ ಎರಡು ಕಪ್ ಸಕ್ಕರೆ ಹಾಕೋಬೇಕು ಎರಡು ಕಪ್ ಸಕ್ಕರೆ ಹಾಕೊಂಡು ಇದನ್ನು ಕೂಡ ಬೀಟ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಬೀಟ್ ಮಾಡ್ಕೊಂಡ್ರೆ ಬೇಗ ಕರಗುತ್ತೆ ಚೆನ್ನಾಗಿ ಬೀಟ್ ಮಾಡ್ಕೊಂಡಾದ್ಮೇಲೆ ಎಣ್ಣೆ ಹಾಕೋಬೇಕು ನಾನು ಇಲ್ಲಿ ಆಲಿವ್ ಆಯಿಲ್ ಹಾಕೋತಾ ಇದ್ದೀನಿ ಅರ್ಧ ಕಪ್ ಆಲಿವ್ ಆಯಿಲ್ ವೆಜಿಟೇಬಲ್ ಆಯಿಲ್ ಕೂಡ ಹಾಕೋಬಹುದು ಇಲ್ಲಾಂದ್ರೆ ಬೆಣ್ಣೆ ಕರಗಿಸ್ಬಿಟ್ಟು ಹಾಕೋಬಹುದು ತುಪ್ಪ ಕರಗಿಸ್ಬಿಟ್ಟು ಹಾಕೋಬಹುದು ಅರ್ಧ ಕಪ್ ಹಾಕೊಂಡ್ಮೇಲೆ ಎರಡು ಸ್ಪೂನ್ ಮೊಸರು ಹಾಕೋತಾ ಇದ್ದೀನಿ ಮೊಸರು ಆಪ್ಷನ್ ಅಲ್ಲೂ ನಾವು ಮೊಟ್ಟೆ ಹಾಕಿರೋದ್ರಿಂದ ಏನ್ ಪರವಾಗಿಲ್ಲ ಹಾಕದೇ ಇದ್ರು ಬಟ್ ಗಟ್ಟಿ ಮೊಸರು ಹಾಕೊಂಡ್ರೆ ಇನ್ನು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮತ್ತೆ ನಾನು ತೋರಿಸಿದ್ದು ವೆನಿಲಾ ಎಸೆನ್ಸ್ ಎರಡು ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ನ ಹಾಕೊಂಡಿದ್ದೀನಿ ಮತ್ತೆ ಚಿಟಿಕೆ ಉಪ್ಪು ಹಾಕೋತೀನಿ ತುಂಬಾ ಸ್ವಲ್ಪ ಹಾಕೋಬೇಕು ಉಪ್ಪನ್ನ ಬೇಕಿಂಗ್ ಎಲ್ಲ ಕೇಕ್ ಮಾಡುವಾಗೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದು ಯಾವುದೇ ಸ್ವೀಟ್ ಗಳಿಗೂ ಕೂಡ ಹಾಕೋತೀವಿ ಅಲ್ವಾ ನಾವು ಸ್ವಲ್ಪ ಚಿಟಿಕೆ ಉಪ್ಪನ್ನ ಆತರ ಒಂದು ಕಪ್ ವಾರ್ಮ್ ಮಿಲ್ಕ್ ಒಂದ್ ಕಪ್ ಬೆಚ್ಚಗಿರೋ ಹಾಲು ಹಾಕೋಬೇಕು ತುಂಬಾ ಬಿಸಿಯಾಗಿರೋದು ಹಾಕೋಬಾರ್ದು ಹಾಲನ್ನ ನೀವು ಒಂದ್ ಕಪ್ ಗಿಂತ ಬೇಕಿದ್ರೆ ಸ್ವಲ್ಪ ಕಮ್ಮಿನೂ ಹಾಕೋಬಹುದು ಇದು ಆಪ್ಷನಲ್ ನಾನಿಲ್ಲಿ ಕೇಕ್ ನ ಒಂದ್ ಬರ್ಡೇ ಕೇಕ್ ಮಾಡ್ತಾ ಇರೋದ್ರಿಂದ ಹಾಲು ಸ್ವಲ್ಪ ಬೇಕಾಗುತ್ತೆ ವೆಟ್ ಇಂಗ್ರೀಡಿಯೆಂಟ್ ಸ್ವಲ್ಪ ಕಮ್ಮಿ ಆದ್ರೆ ಗಟ್ಟಿ ಆಗ್ಬಿಡುತ್ತೆ ಸಾಫ್ಟ್ ಆಗಲ್ಲ ಕೇಕು ಅದಕ್ಕೆ ಹಾಕೊಂಡಿದ್ದೀನಿ ಹಾಲ್ನ ನೋಡ್ಕೊಂಡು ಬೇಕಿದ್ರೆ ನೀವು ಥಿಕ್ನೆಸ್ ನೋಡ್ಕೊಂಡು ಕೊನೆನಲ್ಲಿ ಕೂಡ ಸ್ವಲ್ಪ ಹಾಕೋಬಹುದು ಸ್ವಲ್ಪ ಉಳಿಸ್ಕೊಂಡು ಆಮೇಲೆ ಹಾಕೋಬಹುದು ಬೇಕಿದ್ರೆ ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ ಹೋಗೋಣ ವೆಟ್ ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ ಡ್ರೈ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಎರಡು ಕಪ್ ಮೈದಾ ಹಾಕೊಂಡಿದ್ದೀನಿ ನಾನು ಎರಡು ಕಪ್ ಮೈದಾ ಹಾಕೊಂಡ್ಮೇಲೆ ಇದು ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡರ್ ಯಾವ್ದಾದ್ರು ಬ್ರ್ಯಾಂಡ್ ತಗೋಬಹುದು ನೀವು ಇನ್ಸ್ಟೆಂಟ್ ಕಾಫಿ ಪೌಡರ್ ನ ಒಂದ್ ಸ್ಪೂನ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಚಾಕ್ಲೇಟ್ ಕೇಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನೆಕ್ಸ್ಟ್ ಕೋಕಾ ಪೌಡರ್ ನಾನು ಗ್ರೇಟ್ ವ್ಯಾಲ್ಯೂದು ಕೋಕಾ ಪೌಡರ್ ತಗೊಂಡಿದ್ದೀನಿ ಇದನ್ನ ನಾನು ಮುಕ್ಕಾಲ್ ಕಪ್ ಹಾಕೊಂಡಿದ್ದೀನಿ ಕೋಕಾ ಪೌಡರ್ ಅಂದ್ರೆ ಚಾಕ್ಲೇಟ್ ಪೌಡರ್ ಮತ್ತೆ ನೆಕ್ಸ್ಟ್ ಬೇಕಿಂಗ್ ಪೌಡರ್ ಹಾಕೋತಾ ಇದ್ದೀನಿ ನಾನು ಬೇಕಿಂಗ್ ಪೌಡರ್ ಒಂದ್ ಸ್ಪೂನ್ ಹಾಕೋಬೇಕು ಒಂದ್ ಸ್ಪೂನ್ ಹಾಕೊಂಡ್ರು ಓಕೆ ಇಲ್ಲ ಒಂದ್ ಟೀ ಸ್ಪೂನ್ ಹಾಕೊಂಡ್ರು ಓಕೆ ಇದು ನಾನ್ ಸ್ಪೂನ್ ಅಲ್ಲೇ ಮೆಷರ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ನೆಕ್ಸ್ಟ್ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾನು ಒಂದ್ ಸ್ಪೂನ್ ಹಾಕೊಂಡಿದ್ದೀನಿ ನಾನು ನೆಕ್ಸ್ಟ್ ನಾನು ವೆಟ್ ಇಂಗ್ರೀಡಿಯೆಂಟ್ಸ್ ನ ತೆಗೆದು ಡ್ರೈ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನು ಗಂಟಿಲ್ದೇ ಇರೋ ತರ ನಾನು ಆಲ್ರೆಡಿ ಇದೆಲ್ಲ ಜರಡಿ ಹಿಡ್ದಿರೋದು ಏನಂದ್ರೆ ಮೈದಾ ಮತ್ತೆ ಕೋಕಾ ಪೌಡರು ಇದೆಲ್ಲ ಸ್ವಲ್ಪನು ಗಂಟಿರ್ಲಿಲ್ಲ ನಿಮ್ಗೇನಾದ್ರೂ ಬೇಕಂದ್ರೆ ನೀವು ಎಲ್ಲಾ ಇಂಗ್ರೀಡಿಯೆಂಟ್ಸ್ ಡ್ರೈ ಇಂಗ್ರೀಡಿಯೆಂಟ್ಸ್ ನು ಕೂಡ ಹಾಕೊಂಡಾದ್ಮೇಲೆ ಒಂದ್ಸಲ ಜರಡಿ ಹಿಡ್ಕೋಬಹುದು ನೋಡ್ತಾ ಇರ್ಬೋದು ನೀವು ಸ್ವಲ್ಪನು ಗಂಟಿಲ್ದೇ ಇರೋ ತರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಥಿಕ್ನೆಸ್ ಇಷ್ಟಿದ್ರೆ ಸಾಕಾಗುತ್ತೆ ತುಂಬಾ ಗಟ್ಟಿ ಆದ್ರೆ ಸಾಫ್ಟ್ ಆಗಿ ಬರಲ್ಲ ಕೇಕು ಸ್ವಲ್ಪ ಏನಾದ್ರೂ ಗಟ್ಟಿಯಾಗಿದೆ ಅಂತ ಅನ್ಸಿದ್ರೆ ಮೊಸರು ಇಲ್ಲ ಬೆಚ್ಚಗಿರೋ ಹಾಲು ಹಾಕೋಬಹುದು ನೀವು ಇದಿವಾಗ ರೆಡಿ ಆಗಿದೆ ಬ್ಯಾಟರ್ ಇವಾಗ ನಾವು ಬೇಕಿಂಗ್ ಪ್ಯಾನ್ ಅಲ್ಲಿ ಹಾಕೋಣ
ರೌಂಡ್ ಶೇಪ್ ಅಲ್ಲಿ ಮಾಡ್ತಾ ಇರೋದು ಇವತ್ತು ಕೇಕ್ನ ನಾನು. ಸೊ ಈ ಟ್ರೇ ತಗೊಂಡಿದ್ದೀನಿ, ಬೇಕಿಂಗ್ ಟ್ರೇನ. ಇದಕ್ಕೆ ತುಪ್ಪ ಹಚ್ಕೋತಾ ಇದ್ದೀನಿ, ಬಟರ್ ಪೇಪರ್ ಹಾಕ್ತೀನಿ ಯೂಶ್ವಲಿ ನಾನು. ತುಪ್ಪ ಸೈಡಲ್ಲಿ ಹಚ್ಕೊಂಡು ಕೆಳಗೆ ಬಟರ್ ಪೇಪರ್ ಹಾಕ್ತೀನಿ, ಬಟ್ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿ ಆಗಿದೆ. ಇದು ಸರ್ಪ್ರೈಸ್ ಆಗಿ ಮಾಡ್ತಿರೋ ಕೇಕ್ ಆಗಿರೋದ್ರಿಂದ ನಾನು ಯಾವುದು ಐಟಮ್ಸ್ ತಗೊಳಕ್ ಹೋಗೋಣ ಅಂತ ಏನು ಹೇಳಿಲ್ಲ, ಇರೋದ್ರಲ್ಲೇ ಮಾಡ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಮೈದಾ ಹಾಕೋತಾ ಇದ್ದೀನಿ ನಾನು, ಅಂಟ್ಕೊಳ್ಳಲ್ಲ ಅಂತ ಅಷ್ಟೇ. ತುಪ್ಪ ಎಲ್ಲ ಹಚ್ಕೊಂಡು, ತುಪ್ಪ ಎಲ್ಲ ಎಣ್ಣೆ ಹಚ್ಕೋಬಹುದು. ಆಮೇಲೆ ಮೈದಾ ಹಾಕೊಂಡಿದ್ದೀನಿ, ಸ್ವಲ್ಪ ಸ್ಪ್ರೆಡ್ ಮಾಡಿದ್ದೀನಿ. ಆಮೇಲೆ ಇದು ಬ್ಯಾಟರ್ ಹಾಕೊಂಡಿದ್ದೀನಿ, ಮುಕ್ಕಾಲ್ ಭಾಗ ಹಾಕೋಬೇಕಷ್ಟೇನೆ, ಅರ್ಧ ಇಲ್ಲ ಮುಕ್ಕಾಲ್ ಭಾಗ ಹಾಕೋಬೇಕು. ಅದಕ್ಕೆ ಸ್ವಲ್ಪ ರೇಸ್ ಆಗೋದಕ್ಕೆ ನಾ ಸ್ಪೇಸ್ ಬೇಕಾಗುತ್ತೆ. ಟ್ರೇನ ಈ ತರ ಪ್ಯಾಟ್ ಮಾಡಿದ್ರೆ ಸ್ವಲ್ಪ ಬಬಲ್ಸ್ ಬಂದಿದ್ರೆ ಅದೆಲ್ಲ ಹೋಗುತ್ತೆ, ನೋಡ್ತಾ ಇರ್ಬೋದು ನೀವು, ಬಬಲ್ಸ್ ಎಲ್ಲ ಹೋಗ್ತಾ ಇದೆ. ಮತ್ತೆ ಈ ಸ್ವಲ್ಪ ಉಳಿದಿದ್ದನ್ನ ಕಪ್ ಕೇಕ್ ಮಾಡ್ತಾ ಇದ್ದೀನಿ, ಒಂದೇ ಒಂದ್ ಕಪ್ ಕೇಕ್. ನನ್ ಮಗು ಮುಂಚೆಯಿಂದಾನೆ ಹೇಳ್ತಿದ್ದಳು ಅವಳು, ಬೇಬಿ ಕೇಕ್ ಬೇಬಿ ಕೇಕ್ ಅಂತ. ಸೊ ಇದು ಪಪ್ಪಾ ಕೇಕ್ ಅಂತೆ, ಇದು ಬೇಬಿ ಕೇಕ್ ಅಂತೆ. ಇವಾಗ ಫಸ್ಟ್ ನಾನು ಕುಕ್ಕರ್ ಅಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಕುಕ್ಕರ್ ಪ್ಯಾನ್ ತಗೊಂಡು ಅದಕ್ಕೆ ಅರಳು ಉಪ್ಪು ಹಾಕೊಂಡಿದ್ದೀನಿ ನಾನು, ಮತ್ತೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಅರಳು ಬದಲು ಬೇಕಿದ್ರೆ ಪುಡಿ ಉಪ್ಪು ಕೂಡ ಹಾಕೋಬಹುದು, ಅದು ಇಲ್ಲ ಅಂದ್ರೆ ಮರಳು ಕೂಡ ಹಾಕೋಬಹುದು. ಇದು ಮೂರಲ್ಲಿ ಯಾವ್ದು ಬೇಕಿದ್ರು ಕೂಡ ನೀವು ಹಾಕೋಬಹುದು. ಹಾಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು 10 ನಿಮಿಷ ಇದು ಪ್ರೀ ಹೀಟ್ ಆಗೋದಿಕ್ಕೆ ಬಿಡಿ. ಗ್ಯಾಸ್ಕೆಟ್ ಹಾಕ್ದೇನೆ ಹಾಗೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು 10 ನಿಮಿಷ ಪ್ರೀ ಹೀಟ್ ಆಗೋದಿಕ್ಕೆ ಬಿಡಿ. ಮೀಡಿಯಂ ಫ್ಲೇಮ್ ಅಲ್ಲಿ ಪ್ರೀ ಹೀಟ್ ಆಗೋಕೆ ಬಿಟ್ಟು ಆಮೇಲೆ ನೀವು ಇದನ್ನ ಬೇಕಿಂಗ್ ಟ್ರೇನ ಇಟ್ಕೋಬಹುದು. ಬೇಕಿಂಗ್ ಟ್ರೇನ ಇಟ್ಕೊಂಡು ಬೇಕ್ ಮಾಡ್ಕೊಳ್ಳಿ, 40ರಿಂದ 50 ನಿಮಿಷ ಬೇಕಾಗುತ್ತೆ. ವಿಷಲ್ ಹಾಕಬಾರ್ದು. ಇವಾಗ ಓವೆನ್ ಅಲ್ಲಿ ಇಡೋಣ. ಓವೆನ್ ನ ನಾನು 350 ಡಿಗ್ರಿ ಫ್ಯಾರನ್ ಹೀಟ್ ಅಲ್ಲಿ 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. 10 ನಿಮಿಷ ಆದ್ಮೇಲೆ ಇದನ್ನ ಇಡ್ತಾ ಇದ್ದೀನಿ, ಟ್ರೇ ಬೇಕಿಂಗ್ ಟ್ರೇ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಕ್ಲೋಸ್ ಮಾಡೋಣ. ಓವೆನ್ ಇಲ್ಲ ಅಂದವರು ಇದೇ ಟ್ರೇನ ಕುಕ್ಕರ್ ಅಲ್ಲಿ ಇಟ್ಬಿಟ್ಟು ಮಾಡ್ಕೋಬಹುದು. 1 ಅವರ್ ಬೇಕಾಗುತ್ತೆ ನೋಡಿ. 300 ಇಂದ 350 ಡಿಗ್ರಿ ಫ್ಯಾರನ್ ಹೀಟ್ ಅಲ್ಲಿ ಇದನ್ನ ಬೇಕ್ ಮಾಡಿದೀನಿ. 1 ಅವರ್ ಆದ್ಮೇಲೆ ಓಪನ್ ಮಾಡಿ ನೋಡೋಣ ಇವಾಗ ಹೇಗಾಗಿದೆ ಅಂತ. ಚೆನ್ನಾಗಾಗಿದೆ, ನೋಡ್ತಾ ಇರ್ಬೋದು ನೀವು. ಒಂದು ಟೂತ್ ಪಿಕ್ ಹಾಕ್ಬಿಟ್ ನೋಡ್ಬೋದು ನೀವು, ಇಲ್ಲಿ ಮಧ್ಯದಲ್ಲಿ ಒಂದು ಟೂತ್ ಪಿಕ್ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಏನಾದ್ರೂ ಅಂಟ್ಕೊಂಡಿದೆ ಅಂತ. ಅಂದ್ರೆ ಇನ್ನ ಸ್ವಲ್ಪ ಬೇಕಾಗ್ಬೇಕು, ಏನು ಅಂಟ್ಕೊಂಡಿಲ್ಲದೆ ಟೂತ್ ಪಿಕ್ ಹಾಗೆ ಬಂದ್ರೆ ಚೆನ್ನಾಗಿ ಬೇಕಾಗಿದೆ ಅಂತ. ಇದು ಇವಾಗ ಒಂದು ಪ್ಲೇಟ್ ಮೇಲೆ ಹಾಕೊಳ್ಳೋಣ. ಉಲ್ಟಾ ಮಾಡ್ಕೊಂಡ ಮೇಲೆ ಹೀಗೆ ಇಟ್ಕೊಂಡ್ರೆ ಮೇಲೆ ಫ್ಲಾಟ್ ಇರೋದ್ರಿಂದ ಮೇಲೆ ಡೆಕೋರೇಷನ್ ಎಲ್ಲ ಮಾಡೋದಕ್ಕೆ ಈಸಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹೀಗೆ ಬೇಕಿದ್ರೆ ತಿನ್ಬೋದು, ಪ್ಲೇನ್ ಕೇಕ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಇದ್ರ ಮೇಲೆ ಸ್ವಲ್ಪ ಸಕ್ಕರೆ ನೀರು ಹಾಕ್ಬೋದು, ಚೆನ್ನಾಗಿರುತ್ತೆ ಇನ್ನು ಸ್ವೀಟ್ ಆಗಿ. ನನಗೆ ಸಕ್ಕರೆ ಎಲ್ಲ ಬೇಡ ಅಂತ ಅಂದ್ಬಿಟ್ಟು, ಆಲ್ರೆಡಿ ಆ್ಯಡ್ ಮಾಡಿರೋದ್ರಿಂದ ಬೇಡ ಅಂದ್ಬಿಟ್ಟು ನಾನು ಆ್ಯಡ್ ಮಾಡಿಲ್ಲ. ಇವಾಗ ಚಾಕ್ಲೇಟ್ ಸಾಸ್ ಹಾಕ್ಕೊಳ್ಳೋಣ. ಚಾಕ್ಲೇಟ್ ಸಾಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಡೇರಿ ಮಿಲ್ಕ್ ಅಥವಾ ಯಾವುದಾದ್ರೂ ಚಾಕ್ಲೇಟಿಂದ ನೀವು ಈ ಥರ ಮಾಡ್ಕೋಬೋದು, ಅದನ್ನು ಮೆಲ್ಟ್ ಮಾಡಿಕೊಂಡು ಈ ಥರ ಚಾಕ್ಲೇಟ್ ಸಿರಪ್ ಮಾಡ್ಕೋಬೋದು. ಇಲ್ಲಾಂದರೆ ಚಾಕ್ಲೇಟ್ ಸಿರಪ್ಪೇ ಸಿಗುತ್ತೆ, ಹರ್ಷೀಸ್ ಸಿರಪ್ ಈ ಥರದ್ದು ಯಾವುದಾದ್ರೂ ಚಾಕ್ಲೇಟ್ ಸಿರಪ್ನ ಯೂಸ್ ಮಾಡ್ಕೋಬೋದು. ನಾನು ಮನೇಲೇ ಇರೋ ಚಾಕ್ಲೇಟಿಂದ ಅದನ್ನು ಮೆಲ್ಟ್ ಮಾಡ್ಕೊಂಡಿದ್ದೀನಿ ಈ ಥರ. ಸೊ ಇವಾಗ ಹಾಕ್ಕೊಳ್ಳೋಣ, ಕೇಕ್ ಮೇಲೆ ಹಾಕ್ಕೊಳ್ಳೋಣ. ಇವಾಗ ಕೇಕ್ ಮೇಲೆ ಹಾಕ್ಕೊಂಡು ಫಸ್ಟ್ ಒಂದು ಕೋಟ್ ನಾವು ಕೇಕ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಟೈಮ್ ಬಿಟ್ಟರೆ ಇದನ್ನು ಮಾಯಿಸ್ಟ್ ಕೇಕ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೇನಾದರೂ ಇನ್ನೂ ಮಾಯಿಸ್ಟ್ ಆಗಬೇಕು ಅಂದರೆ ಸಕ್ಕರೆ ನೀರನ್ನು ನೀವು ಇದ್ರ ಮೇಲೆ ಹಾಕೋಬೋದು ಫಸ್ಟು, ಆಮೇಲೆ ಈ ಥರ ಕೋಟಿಂಗ್ ಮಾಡ್ಕೋಬೋದು. ಒಂದು ಕೋಟ್ ಮಾಡಿಕೊಂಡು 10 ಮಿನಿಟ್ಸ್ ಬಿಟ್ಟು ಆದಮೇಲೆ ನಾನು ಈ ಥರ ಹಾಕೋತಾ ಇದ್ದೀನಿ. ಉಳಿದಿರುವಂಥ ಚಾಕ್ಲೇಟ್ ಸಿರಪ್ಪನ್ನು ಈ ಥರ ಮೇಲೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಗ್ಲಾಸಿ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಬರ್ಡೇ ಕೇಕನ್ನ ನಾವು ಮನೇಲೇ ಮಾಡ್ಕೋಬೋದು ಈ ಥರ. ಸ್ವಲ್ಪ ಟೈಮ್ ಬಿಟ್ಟು ಇದನ್ನು ಫ್ರಿಡ್ಜಲ್ಲಿ ಇಟ್ಬಿಟ್ರೆ, ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಗಟ್ಟಿಯಾಗುತ್ತೆ, ಸ್ವಲ್ಪ ಚಾಕ್ಲೇಟ್ ಸಿರಪ್ ಎಲ್ಲ ಗಟ್ಟಿಯಾಗುತ್ತೆ, ಆವಾಗ ಹಾಳಾಗಲ್ಲ, ಮುಟ್ಟಿದ್ರೂ ಹಾಳಾಗಲ್ಲ, ಚೆನ್ನಾಗಾಗುತ್ತೆ. ಫ್ರಿಡ್ಜ್ ಒಳಗಡೆ ಇಟ್ಟ ಮೇಲೆ ಸ್ವಲ್ಪ ಡಾರ್ಕ್ ಕಲರ್ ಆಗುತ್ತೆ ಇದು. ಆಮೇಲೆ ಯಾವ್ದು ಬೇಕಾದರೂ ಇದು ಗಟ್ಟಿ ಆದಮೇಲೆ ನೀವು ಏನು ಬೇಕಾದರೂ ಡೆಕೋರೇಷನ್ ಮಾಡ್ಬೋದು. ಸ್ಟ್ರಾಬೆರೀಸ್ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ಡೆಕೋರೇಷನ್ನು, ಇಲ್ಲ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು, ಇಲ್ಲ ಎಮ್ ಆ್ಯಂಡ್ ಎಮ್ ಆಗಿರ್ಬೋದು. ಸ್ವಲ್ಪ ಕ್ಯಾರೆಟ್ ಯೂಸ್ ಮಾಡ್ತಾರೆ ಕೆಲವರು, ಕ್ಯಾರೆಟ್ ಯೂಸ್ ಮಾಡಿ ಮಾಡ್ಕೋಬೋದು ಈ ಥರ. ಯಾವ ಥರನಾದರೂ ಡೆಕೋರೇಷನ್ ಇಲ್ಲ ವಿಪ್ಪಿಂಗ್ ಕ್ರೀಮಲ್ಲಿ ಮಾಡ್ಕೋಬೋದು. ನಾನು ಮಾತ್ರ ಏನು ಮಾಡಿದ್ದೀನಿ ಅಂದರೆ ಚಾಕ್ಲೇಟ್ನ ಸ್ವಲ್ಪ ತುರಿದ್ಬಿಟ್ಟು ಈ ಥರ ಸುತ್ತ ಉದುರಿಸಿದ್ದೀನಿ ಅಷ್ಟೇ, ಸಿಂಪಲ್ಲು.
ನೀವು ಕೂಡ ಟ್ರೈ ಮಾಡಿ, ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇಲ್ಲ ಏನಾದರೂ ಡೌಟ್ಸ್ ಇದ್ರೂ ಕೂಡ ನೀವು ನನಗೆ ಕಮೆಂಟಲ್ಲಿ ಹೇಳ್ಬೋದು. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಲೈಕ್ ಮಾಡೋದ್ರೇ ನನಗೆ ಗೊತ್ತಾಗೋದು ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ನೀವು ಪ್ರೆಸ್ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ಸೊ ಮಿಸ್ ಮಾಡ್ಕೊಳ್ಳದೆ ನೀವು ವಿಡಿಯೋಸ್ ಎಲ್ಲ ನೋಡ್ಬೋದು. ಆಲ್ರೆಡಿ ತುಂಬ ಇದೆ ವಿಡಿಯೋಸು ಚಾನಲಲ್ಲಿ, ಚಾಟ್ಸ್ ರೆಸಿಪಿ ಆಗಿರ್ಬೋದು, ಸ್ನ್ಯಾಕ್ಸು ಇಲ್ಲ ಸಾಂಬಾರ್ ರೆಸಿಪಿಗಳು ತುಂಬಾ ಇದೆ. ಸೊ ಎಲ್ಲ ವಿಡಿಯೋಸು ಚೆಕ್ ಮಾಡಿ ನೀವು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.